ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ಇವತ್ತು ಕೆ ಎದವರು ಒಂದು ಸರ್ಕ್ಯುಲರನ್ನ ಬಿಟ್ಟಿದ್ದಾರೆ ಅದು ಶೆಡ್ಯೂಲ್ ಆಫ್ ದ ಬೆಲ್ ಟೈಮಿಂಗ್ಸ್ ಬಗ್ಗೆ ಸೊ ತಮಗೆಲ್ಲರಿಗೂ ಗೊತ್ತೇ ಇದೆ ಹದಿನಾರನೇ ತಾರೀಕು ಹತ್ತುವರೆಯಿಂದ ಹನ್ನೊಂದು ಐವತ್ತು ಬಯಾಲಜಿ ಎರಡೂವರೆಯಿಂದ ಮೂರು ಐವತ್ತು ಮ್ಯಾಥಮೆಟಿಕ್ಸ್ ಫ್ರೈಡೆ ಅಂದರೆ ಹದಿನೇಳನೇ ತಾರೀಕು ಹತ್ತುವರೆಯಿಂದ ಹನ್ನೊಂದು ಐವತ್ತು ಫಿಸಿಕ್ಸ್ ಎರಡು ಮೂವತ್ತರಿಂದ ಮೂರು ಐವತ್ತು ಕೆಮಿಸ್ಟ್ರಿ ಎಕ್ಸಾಮಿನೇಷನನ್ನು ಇಟ್ಟಿದ್ದಾರೆ ಸೊ ಬೆಲ್ ಟೈಮಿಂಗ್ಸ್ ಯಾವ ರೀತಿ ಇರ್ತದ ಅಂತಂದರೆ ನೀವು ಆದಷ್ಟು ಹತ್ತು ಗಂಟೆಯ ಒಳಗೆ ಅಂದರೆ ಹತ್ತು ಹತ್ತು ಐದರ ಒಳಗೆ ಆ ಸೆಂಟರ್ದಲ್ಲಿ ಇರೋ ಹಾಗೆ ನೋಡಿಕೊಳ್ಳಿ ಮಧ್ಯಾಹ್ನದ ಎಕ್ಸಾಮಿನೇಷನ್ಗೆ ಎರಡು ಐದು ಅಥವಾ ಎರಡು ಹತ್ತರ ಒಳಗೆ ಎಕ್ಸಾಮಿನೇಷನ್ ಸೆಂಟರ್ಲಿ ಇರಿ ಹತ್ತು ಇಪ್ಪತ್ತು ಬೆಳಗ್ಗಿನ ಸೆಷನ್ಗೆ ಮಧ್ಯಾಹ್ನ ಸೆಷನ್ಗೆ ಎರಡು ಇಪ್ಪತ್ತಕ್ಕೆ ನಿಮ್ಮನ್ನು ಒಳಗಡೆ ಬಿಡ್ತಾರೆ ನಿಮ್ಮ ಐಡೆಂಟಿಟಿ ಕಾರ್ಡನ್ನು ನೋಡ್ತಾರೆ ಅಡ್ಮಿಷನ್ ಟಿಕೆಟನ್ನು ನೋಡ್ತಾರೆ ನಿಮ್ಮನ್ನು ಕರೆಕ್ಟಾಗಿ ಚೆಕ್ ಮಾಡಿ ತರೋವಾಗಿ ಚೆಕ್ ಮಾಡಿ ನಿಮ್ಮನ್ನು ಒಳಗಡೆ ಬಿಡ್ತಾರೆ ಯಾವ್ಯಾವ ರೀತಿ ಡ್ರೆಸ್ ಕೋಡ್ ಇರಬೇಕು ಅನ್ನೋದಕ್ಕೆ ನಿನ್ನೆ ನಾನು ಒಂದು ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಎರಡನೇ ಬೆಲ್ಲು ಹತ್ತು ಮೂವತ್ತಕ್ಕಾಗ್ತದೆ ನೀವು ಒಳಗೆ ಹೋಗಿ ಸೆಟ್ಲ್ ಆದಮೇಲೆ ಹತ್ತು ಮೂವತ್ತಕ್ಕೆ ಎರಡನೇ ಆಗ್ತದೆ ಮಧ್ಯಾಹ್ನದವರೆಗೆ ಎರಡು ಮೂವತ್ತಕ್ಕೆ ಬೆಲ್ಲ ಆಗ್ತದೆ ಆವಾಗ ಡೆಪ್ಯೂಟಿ ಚೀಫ್ ಸೂಪರ್ಡೆಂಟ್ ಅಥವಾ ಕಸ್ಟೋಡಿಯನ್ ಏನಿರ್ತಾರೆ ಅವರು ಕ್ವಶನ್ ಪೇಪರನ್ನು ತೊಗೊಂಡು ಬಂದು ಇನ್ವಿಜಿಲೇಟ್ರ್ ಕೈಯಲ್ಲಿ ಇಡ್ತಾರೆ ಆವಾಗ ಇನ್ವಿಜಿಲೇಟ್ರ್ ಏನು ಮಾಡ್ತಾರೆ ಫಸ್ಟ್ ಫೈವ್ ಮಿನಿಟ್ಸಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ನೋಡಿ ಈ ಒಂದು ಆ ಕ್ವಶನ್ ಪೇಪರ್ ಬುಕ್ಲೆಟ್ ಇಂಟ್ಯಾಕ್ಟ್ ಇದೆ ಸೊ ಇಬ್ರು ಸ್ಟೂಡೆಂಟ್ಸ್ ಅದರ ಮೇಲೆ ಸೈನ್ ತಗೋತಾರೆ ಸೈನ್ ತಗೊಂಡು ಆ ಒಂದು ಕ್ವಶನ್ ಪೇಪರ್ನ ಓಪನ್ ಮಾಡ್ತಾರೆ ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ ಹತ್ತು ಮೂವತ್ತೈದಕ್ಕೆ ಮಾಡ್ತಾರೆ ಮಧ್ಯಾಹ್ನ ಎರಡು ಮೂವತ್ತೈದಕ್ಕೆ ಮಾಡ್ತಾರೆ ಅದನ್ನು ಮಾಡಿದ ಮೇಲೆ ನಿಮಗೆ ಆ ಒಂದು ಕ್ವಶನ್ ಪೇಪರ್ನ ಕೊಡ್ತಾರೆ ಕ್ವಶನ್ ಪೇಪರ್ ಬುಕ್ಲೆಟ್ ಜೊತೆ ನಿಮಗೆ ಒ ಎಮ್ ಆರ್ ಶೀಟನ್ನು ಕೂಡ ಕೊಟ್ಟಿರ್ತಾರೆ ಆ ಒಂದು ಓ ಎಮ್ ಆರ್ ಶೀಟಲ್ಲಿ ಕ್ವಶನ್ ಪೇಪರ್ ಬುಕ್ಲೆಟ್ ಅಲ್ಲಿ ಇರುವಂಥ ವರ್ಷನ್ ಕೋಡನ್ನು ನೀವು ಒ ಎಮ್ ಆರ್ ಶೀಟಲ್ಲಿ ಕರೆಕ್ಟಾಗಿ ಬರೆದು ಅದನ್ನು ಫಿಲ್ ಮಾಡ್ತೀರಿ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಗೊತ್ತಿರಲಿ ಮೇಲೆ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಮತ್ತು ವರ್ಷನ್ ಕೋಡನ್ನು ಕರೆಕ್ಟಾಗಿ ನಾಮಿನಲ್ ರೋಲ್ ಅವರೇನು ಕೊಟ್ಟಿರ್ತಾರೆ ಅದರಲ್ಲಿ ಬರೆದು ಬಿಟ್ಟು ಸೈನ್ ಮಾಡಬೇಕಾಗ್ತದೆ ಅದನ್ನೆಲ್ಲ ಚೆಕ್ ಮಾಡಿ ಇನ್ವಿಜಿಲೇಟರ್ ಜವಾಬ್ದಾರಿಯಾಗಿರ್ತದೆ ಅದನ್ನು ಸೈನ್ ಮಾಡ್ತಾರೆ ಅದಾದಮೇಲೆ ಹನ್ನೊಂದು ನಲವತ್ತು ಅಥವಾ ಈ ಮಧ್ಯಾಹ್ನ ಎರಡು ನಲವತ್ತಕ್ಕೆ ಕ್ವಶನ್ ಪೇಪರ್ ಬುಕ್ಲೆಟ್ಟಿನ ಸೀಲನ್ನು ಹೊಡೆಯೋದಕ್ಕೆ ನಿಮಗೆ ಹೇಳ್ತಾರೆ ಸೀಲನ್ನು ಹೊಡೆದು ಎಕ್ಸಾಮಿನೇಷನ್ನ ಸ್ಟಾರ್ಟ್ ಮಾಡ್ತೀರಿ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಸೊ ಕ್ವಶನ್ ಪೇಪರ್ ಓದ್ತೀರಿ ಕರೆಕ್ಟಾಗಿ ಕ್ವಶನ್ ಪೇಪರ್ನ ಓದ್ಕೊಳ್ಳಿ ಆನ್ಸರ್ ಮಾಡ್ಕೊಳ್ಳಿ ಹನ್ನೊಂದು ಹತ್ತು ಮತ್ತು ಮಧ್ಯಾಹ್ನ ಮೂರು ಹತ್ತಕ್ಕೆ ಒಂದು ಬೆಲ್ ಹೊಡೀತಾರೆ ಹಾಫ್ ಎನ್ ಅವರ್ ಆಯಿತು ಅಂಥೇಳಿ ಹನ್ನೊಂದು ಮೂವತ್ತು ಅಥವಾ ಮೂರು ಮೂವತ್ತಕ್ಕೆ ಇನ್ನೊಂದು ಬೆಲ್ಲನ್ನು ಹೊಡಿತಾರೆ ಟ್ವೆಂಟಿ ಮಿನಿಟ್ಸ್ ಆರ್ ರಿಮೇನಿಂಗ್ ಅಂಥೇಳಿ ಹನ್ನೊಂದು ನಲವತ್ತೈದು ಅಥವಾ ಮೂರು ನಲವತ್ತೈದಕ್ಕೆ ಲಾಸ್ಟ್ ಬೆಲ್ಲನ್ನು ನೋಡಿತಾರೆ ಒಂದು ಪ್ರಿಕಾಷನರಿ ಬೆಲ್ ಇನ್ ಐದು ನಿಮಿಷ ಇದೆ ಅಂಥೇಳಿ ಸೊ ಹನ್ನೊಂದು ಐವತ್ತು ಅಥವಾ ಮೂರು ಐವತ್ತಕ್ಕೆ ಲಾಸ್ಟ್ ಬೆಲ್ಲನ್ನು ಹೊಡಿತಾರೆ ಎಂಡ್ ಆಫ್ ದ ಎಕ್ಸಾಮಿನೇಷನ್ ನೀವೇನು ಮಾಡಬೇಕು ಅಂತಂದರೆ ಸೊ ಕ್ಯಾಂಡಿಡೇಟ್ ಕಾಪಿಯನ್ನು ನೀವೇ ಇಟ್ಕೊಳ್ಬೇಕು ಅಂದರೆ ಕಾರ್ಬನ್ ಕಾಪಿ ಇರ್ತದೆ ಅದು ನೀವು ಇಟ್ಕೊಳ್ಬೇಕು ಒರಿಜಿನಲ್ ಒ ಎಮ್ ಆರ್ ಶೀಟನ್ನು ಇನ್ವಿಜಿಲೇಟ್ರ್ ಕೈಯಲ್ಲಿ ಕೊಟ್ಟುಬಿಟ್ಟು ಬರಬೇಕು ಇದಿಷ್ಟು ಬೆಲ್ ಟೈಮಿಂಗ್ ಬಗ್ಗೆ ಕೆ ಎದುರು ಹೇಳಿರುವಂತಹ ನೋಟಿಫಿಕೇಷನ್ ಕರೆಕ್ಟಾಗಿ ಫಾಲೋ ಮಾಡಿ ಇನ್ನು ಯಾರ್ಯಾರು ಹದಿನೆಂಟನೇ ತಾರೀಕು ಕನ್ನಡ ಎಕ್ಸಾಮಿನೇಷನ್ ಬರಿತಾ ಇದ್ದಾರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು ಸೊ ಅವರಿಗೂ ಕೂಡ ಎಕ್ಸಾಮಿನೇಷನ್ ಟೈಮಿಂಗು ಹನ್ನೊಂದುವರೆಯಿಂದ ಹನ್ನೆರಡುವರೆ ತನಕ ಇದೆ ಇದು ಬೆಂಗಳೂರಲ್ಲೇ ಕೂಡ ಇರ್ತದೆ ಬೆಂಗಳೂರಲ್ಲೇ ಇರ್ತದೆ ಅದು ನಿಮಗೆ ಗೊತ್ತಿದೆ ಸೊ ನಿಮ್ಮ ನಿಮ್ಮ ಸೆಂಟರ್ ಯಾವುದು ಅಂತೇಳಿ ಗೊತ್ತಿರ್ತದೆ ಆ ಸೆಂಟರಿಗೆ ಹೋಗಬೇಕಾಗ್ತದೆ ಮೊದಲನೇ ಬೆಲ್ಲು ಹನ್ನೊಂದು ಹತ್ತಕ್ಕೆ ಹೊಡಿತಾರೆ ಒಳಗೆ ಹೋಗಬೇಕು ಕರೆಕ್ಟಾಗಿ ಎಲ್ಲವನ್ನು ನೋಡಿಕೊಂಡು ಒಳಗೆ ಬಿಡ್ತಾರೆ ಹನ್ನೊಂದು ಇಪ್ಪತ್ತಕ್ಕೆ ಪರೀಕ್ಷಾ ಮುಖ್ಯ ಅಧೀಕ್ಷಕರೇನಿರ್ತಾರೆ ಅವರು ಕ್ವಶನ್ ಪೇಪರ್ನ ಅಲ್ಲಿರುವಂತಹ ಕೊಠಡಿ ಮೇಲ್ವಿಚಾರಕರಿಗೆ ತಂದು ಕೊಡ್ತಾರೆ ಅಂದರೆ ಇನ್ವಿಜಿಲೇಟರ್ಸ್ ತಂದು ಕೊಡ್ತಾರೆ ಅದನ್ನು ಇನ್ವಿಜಿಲೇಟರ್ನ ಇನ್ವಿಜಿಲೇಟರ್ ಏನು ಮಾಡ್ತಾರೆ ಅಂದರೆ ಆ ಒಂದು ಕ್ವಶನ್ ಬುಕ್ ಲೆಟರ್ನ ನಿಮಗೆಲ್ಲ ಹಂಚುತ್ತಾರೆ ಹನ್ನೊಂದು ಮೂವತ್ತಕ್ಕೆ ಸೊ ಆ ಒಂದು ಕ್ವಶನ್ ಪೇಪರ್ನ ಸೀಲನ್ನು ಒಡೆದು ಬಿಟ್ಟು ನಿಮಗೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಹನ್ನೆರಡು ಗಂಟೆಗೆ ಅರ್ಧ ಗಂಟೆ ಮುಗಿಯಿತು ಇನ್ನು ಅರ್ಧ ಗಂಟೆ ಇದೆ ಅಂಥೇಳಿ ಒಂದು ಬೆಲ್ಲನ್ನು ಹೊಡಿತಾರೆ ಹನ್ನೆರಡು ಇಪ್ಪತ್ತೈದಕ್ಕೆ ಐದು ನಿಮಿಷ ಇದೆ ಅಂತ ಬೆಲ್ ಹೊಡಿತಾರೆ ಹನ್ನೆರಡು ಮೂವತ್ತಕ್ಕೆ ಟೈಮ್ ಆಯಿತು ಅಂಥೇಳಿ ಬೆಲ್ಲು ಹೊಡಿತಾರೆ ಇದಿಷ್ಟು ಇವತ್ತಿನ ವಿಡಿಯೋ ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್ ಡೇ